ಬರೀ ಆಪ್ ಅನ್ನ ಅಷ್ಟೇ ಡಿಸೈನ್ ಮಾಡೋದ್ರ ಮುಖಾಂತರ ಇದು ಸಮಸ್ಯೆ ಬಗೆಹರಿಯುತ್ತೆ ಅಂತ ಅಲ್ಲ. ಬಾಪೂಜಿ ಸೇವಾ ಕೇಂದ್ರಗಳು ಸುಮಾರು 10,000 ಸರ್, ಈ ಫಾರ್ಮ್ 6,000 ಅವರು ಇದ್ದಾರೆ ಬಾಪೂಜಿ ಸೇವಾ ಕೇಂದ್ರದವರು ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ. ಗ್ರಾಮ್ ಒನ್ ಅದು 7,000 ಇದೆ. ಸೊ ಇದೆ 11,000 ಆಯಿತು. ಇದರ ಜೊತೆಯಲ್ಲಿ ನಾವು ಆನ್ಲೈನ್ ಮೂಲಕ ಅವ್ರಿಗೂ ಕೂಡ ತಮ್ಮ ಮನೆಯಲ್ಲಿ ಮೊಬೈಲ್ಗಳ ಮುಖಾಂತರ ಅಪ್ಲೋಡ್ ಮಾಡಲಿಕ್ಕೂ ಕೂಡ ಅವಕಾಶ ಕೊಟ್ಟಿದ್ದೀವಿ. ಈ ಆ್ಯಪ್ ಕ್ರಿಯೇಟ್ ಮಾಡೋದ್ರಿಂದ ಅನೇಕ ಹುಡುಗರಿಗೆ, ಸಾಮಾಜಿಕ ಕಾರ್ಯಕರ್ತರಿಗೆ, ಯಾರು ಸಮಾಜ ಸೇವೆಯನ್ನು ಮಾಡ್ತಾರೆ ಅಂತಾರೆ ಅವ್ರಿಗೂ ಕೂಡ ಅವ್ರ ಊರಲ್ಲಿ ಮನೆ ಮನೆಗೆ ಹೋಗಿ ಹಿರಿಯರಿಗೆ ಅನುಕೂಲ ಆಗೋ ಹಾಗೆ ಅವ್ರ ಮನೆಗೇ ಹೋಗಿ ಅವ್ರ ಬಾಗಿಲಿಗೆನೇ ಹೋಗಿ ಆ ಅರ್ಜಿಯನ್ನು ತಮ್ಮ ಆ್ಯಪ್ ಮುಖಾಂತರ, ತಮ್ಮ ಮೊಬೈಲ್ ಮುಖಾಂತರ ತುಂಬುವುದರಿಂದ ಈ ರಶ್ ಏನಿದೆ ಈಗ ಶಕ್ತಿ ಯೋಜನೆ ಆದಮೇಲೆ ಸುಮಾರು 2-3 ದಿನ ಬಹಳಷ್ಟು ರಶ್ ಆಯಿತು. ಸೊ ಈ ರಶ್ನ ಕಡಿಮೆ ಮಾಡಲಿಕ್ಕೆ, ಇನ್ನೂ ಜನರಿಗೆ ಅನುಕೂಲ ಮಾಡಲಿಕ್ಕೆ ಈ ಡಿಸಿಷನ್ನ ತಗೊಂಡಿದ್ದೀವಿ. ಖಂಡಿತವಾಗ್ಲೂ ಒಂದು ನಿಮಿಷ, ನನಗೆ ಗೊತ್ತಿತ್ತು. ನಾನು ಮಾನ್ಯ ಕಾನೂನು ಸಚಿವರಲ್ಲಿ ಇದನ್ನೇ ಹೇಳಿದೆ, ನಾನು ಮಾತಾಡ್ತಾ ಇತ್ತು ಅವೆಲ್ಲ ಗಮನಿಸಿರ್ಬೋದು. ಖಂಡಿತವಾಗ್ಲೂ ನನಗೆ ಎಲ್ಲರ ಸಹೋದರರು ಇದನ್ನೇ ಪ್ರಶ್ನೆಯನ್ನು ಕೇಳ್ತಾರೆ ಅಂತ. ಖಂಡಿತವಾಗ್ಲೂ ನಮಗೆ, ನಾವು ಈ ಗವರ್ನೆನ್ಸ್ ಹತ್ರ ಮಾತನಾಡಿದಾಗ ನಮಗೆ 2 ದಿನ ನಮಗೆ ಅವಕಾಶ ಕೊಡಿ, ನಾವು ಆ್ಯಪನ್ನ ಡಿಸೈನ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು 2 ದಿನದಲ್ಲಿ ಆಗುತ್ತೆ, ನಾಳೆ ಒಂದು ದಿನ, ಇವತ್ತೊಂದು ದಿನ, ನಾಳೆ ಒಂದು ದಿನ ಆಗುತ್ತೆ, ಇನ್ನು 2 ದಿನದಲ್ಲಿ ಆಗುತ್ತೆ ಅಂತ ನಾವು ಮಾಡಿದ್ವಿ. ಬಟ್ ಅವರು ಕ್ಯಾಬಿನೆಟ್ ಮೀಟಿಂಗ್ ನಡೆದಾಗ ಅವರು ಕನಿಷ್ಠ ನಮಗೆ 4-6 ದಿನ ಟೈಮ್ ಬೇಕು ಅಂತ ಅಲ್ಲಿ ಕೇಳಿದ್ರು. ಅದರ ಜೊತೆಯಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ಇದು ಬಾಪೂಜಿ ಸೇವಾ ಕೇಂದ್ರ ಇದೆ, ಇದು ಕೂಡ ಗ್ರಾಮ ಪಂಚಾಯತಿಗಳು ಬರುತ್ತೆ, ಇದನ್ನು ಕೂಡ ಈ ಒಂದು ಯೋಜನೆ ಅನುಕೂಲ ಆಗಲಿಕ್ಕೆ ಇದನ್ನು ಕೂಡ ನೀವು ಬಳಕೆ ಮಾಡಿಕೊಳ್ಳಿ ಅಂತ ಹೇಳಿದಾಗ ಅವ್ರಿಗೂ ಕೂಡ ನಾವು ಸ್ವಲ್ಪ ಟ್ರೈನಿಂಗ್ಗಳನ್ನ ಕೊಡಬೇಕಾಗುತ್ತೆ. ನಾವು ಗ್ರಾಮ ಒಂದು ಹುಡುಗರಿಗೆ ಟ್ರೈನಿಂಗ್ ನಿನ್ನೆ ಸಾಯಂಕಾಲದಿಂದ ಕೊಟ್ವಿ, ಬಟ್ ಬಾಪೂಜಿ ಸೇವಾ ಕೇಂದ್ರದವ್ರಿಗೂ ಕೂಡ ಇದರ ಟ್ರೈನಿಂಗನ್ನು ಕೊಡಬೇಕಾಗತ್ತೆ ಈ ಎಲ್ಲ ಕಾರಣದಿಂದ. ಮತ್ತು ಇನ್ನೊಂದು ಏನಂತಂದರೆ, ಈ ಗೃಹಲಕ್ಷ್ಮಿ ಯೋಜನೆಯನ್ನು ಅತ್ಯಂತ ಕಾಳಜಿ ಪೂರ್ವಕವಾಗಿ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು, ಇಲಾಖೆಗೆ ಒಳ್ಳೆ ಹೆಸರು ಬರಬೇಕು ಅಂತ ಹೇಳಿ, ಆದಷ್ಟು ಬೇಗ ಅನುಷ್ಠಾನ ಆಗಲಿ ಅಂತ ಹೇಳಿ ನಾನು ಕಳೆದ 9 ದಿನದಿಂದ ಇದ್ರ ಹಿಂದ್ಗಡೆ ಬಿದ್ದಿದ್ದೀನಿ. ಸೊ ನನಗೆ ಎಲ್ಲ ಸಂಪೂರ್ಣವಾದ ಜವಾಬ್ದಾರಿಯನ್ನು, ತಿಳುವಳಿಕೆಯನ್ನು ಇಟ್ಟುಕೊಂಡೇ ನಾನು ಬೆಳಗ್ಗೆ ಪ್ರೆಸ್ ಮೀಟ್ನ ಮಾಡಿದ್ದೆ. ಬಟ್ ಕೆಲವೊಂದು ನನಗಿನ್ನ ಅನುಭವಸ್ಥರು ಕೆಲವೊಂದು ಸಂಗತಿಗಳನ್ನ ಹೇಳಿದಾಗ ಅದನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಸಾಯಂಕಾಲ 6 ಗಂಟೆಗೆ ಇದೇ ಒಂದು ಗೃಹಲಕ್ಷ್ಮಿಯ ಒಂದು ಇದಕ್ಕೋಸ್ಕರ ಡೇಟ್ಗೆನೆ, ಚರ್ಚೆಗೆನೆ 6 ಗಂಟೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ಆ ಮೀಟಿಂಗ್ ಆದ್ಮೇಲೆ ನಾನು ಹೇಳ್ಬಹುದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.